ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರುದ್ರೇಶ್ ಫ್ರಮ್ ಯೋಯೋರುದ್ರ ಆ್ಯಂಡ್ರಾಯ್ಡ್ ಟೆಕ್. ಇಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 1 ತಿಂಗಳಾಗಿರ್ಬೋದೇನ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ನೋಡ್ತಿದ್ದೀವಿ ಅಂದರೆ ಒಂದು ಆ್ಯಪಲ್ ಪ್ರಾಡಕ್ಟ್ಸು, ಅದರದ್ದೊಂದು ಕ್ಲೋನ್ ಪ್ರಾಡಕ್ಟ್ಸು ಅಥವಾ ಫೇಕ್ ಪ್ರಾಡಕ್ಟ್ಸ್ ಏನಿರುತ್ತೆ, ಒರಿಜಿನಲ್ ಪ್ರಾಡಕ್ಟ್ಗೂ ಮತ್ತು ಅದರ ಒಂದು ಒರಿಜಿನಲ್ ಅಲ್ದಲ್ಲಿ ಇರ್ತಾರೆ, ಅಂದರೆ ಒರಿಜಿನಲ್ ಅಲ್ಲ ಅದು, ಬೇರೆ ಬೇರೆ ಕಂಪ್ನಿಯವರು ಅದೇ ಥರದ ಪ್ರಾಡಕ್ಟ್ಸ್ ಮಾಡಿರ್ತಾರಲ್ಲ. ಎಕ್ಸಾಂಪಲ್ಲು ಈ ಬೋಟಿಂದಾಗಿರ್ಬೋದು, ನೀರು ಚಾರ್ಜರ್ಸು ಆಗಿರ್ಬೋದು, ಅದು ಆ್ಯಪಲ್ಲೂ ಮತ್ತು ಅದೇ ರೀತಿ ಸ್ಪೆಸಿಫಿಕೇಶನ್ ಹೊಂದಿರೋವಂಥ ಬೇರೆ ಕಂಪ್ನೀಸ್ಗಳ್ದು ಪ್ರೈಸ್ ಹೇಗಿದೆ, ಅದರ ಬಿಲ್ಡ್ ಕ್ವಾಲಿಟಿ ರಿವ್ಯೂಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಸೊ ಇನ್ನಾಗ್ತದ ಇವಾಗ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲಿಗೆ ನಾನು ಒಂದು ಪ್ರಾಡಕ್ಟ್ ತಗೊಂತ ಇರೋದು ಲೈಟ್ನಿಂಗ್ ಕೇಬಲಿಂದ ಒಂದು 3.5 ಆಕ್ಸಿಗೆ. ಸೊ ಈಗ ನೋಡ್ತಾ ಇರ್ಬೋದು ಒಂದು ಆ್ಯಪಲಿಂದ ಲೈಟ್ನಿಂಗ್ ಕೇಬಲ್ ಏನಿದೆ, ಒಂದು ಆ್ಯಪಲ್ ಲೈಟ್ನಿಂಗ್ ಕೇಬಲಿಂದ ಹಿಡಿದು ಒಂದು 3.5 mm ಜಾಕ್ವರೆಗೂ. ಇದ್ರ ಪ್ರೈಸ್ ರೇಂಜ್ ಬಂದುಬಿಟ್ಟು ನಿಮಗೆ ಆಫರ್ ನಡೀತಾ ಇರೋ ಒಂದು ಪ್ರೈಸಲ್ಲಿ 849 ರೂಪಾಯಿ ಒಂದು ಪ್ರೈಸ್ ರೇಂಜ್ ಇರುವಂಥದ್ದು. ಅದ್ರದ್ದೇ ಒಂದು ಫೇಕ್ ಅಂದರೆ ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ ಏನು ನೋಡೋದಾದರೆ ಇನೋವೇಟಿವ್ ಅಂತ ಯಾವುದೋ ಒಂದು ಕಂಪ್ನಿದು 3.5 mm ಜಾಕೆ ಇದು, ವಿತ್ ಲೈಟ್ನಿಂಗ್ ಕೇಬಲ್ ಟು 3.5 mm ಜಾಕ್. ಇದು ನಿಮಗೆ ಮ್ಯಾಕ್ಸು, XR, iPhone 8 Plus, 7, 6S ಎಲ್ಲದಕ್ಕೂ ಒಂದು ಸಪೋರ್ಟ್ ಆಗುತ್ತೆ. ಓಕೆನಾ, ಇದ್ರ ಪ್ರೈಸ್ ರೇಂಜ್ ನೋಡ್ಬೋದು ನೀವು, 349 ಏನೋ ಪ್ರೈಸ್ ರೇಂಜ್ ಇರುವಂಥದ್ದು ಇದು. ಸೊ ನೀವು ಕಂಪೇರ್ ಮಾಡ್ಬೋದು, ಇದು 800 ರೂಪಾಯಿ ಇದೆ, ಇದು 349 ಇದೆ. ಇದು ಜಾಸ್ತಿನೇ ಆಯಿತು 349. ನೀವೇನಾದ್ರು ಹೊರಗಡೆ ತಗೊಂತೀರಾ ಅಂದರೆ ಪಬ್ಲಿಕಲ್ಲಿ ಇನ್ನೂ ಕಮ್ಮಿ ಆಗುತ್ತೆ ಪ್ರೈಸ್ ರೇಂಜ್ ಅನ್ಬೋದು. ಈಗ ನೆಕ್ಸ್ಟು ನಾನು ಹೋಗ್ತಾ ಇರುವಂಥ ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಮ್ಯಾಕಿಗೆ ಬೇಕಾಗಿರೋ ಒಂದು ಕೀಬೋರ್ಡ್ಗಳು. ಇದು ಬ್ಲೂಟೂತ್ ಕೀಬೋರ್ಡು, ಇದು ಆ್ಯಪಲ್ಲಿಂದು ಒರಿಜಿನಲ್ ಕೀಬೋರ್ಡ್ ಆಗಿರುವಂಥದ್ದು. ಇದರ ಪ್ರೈಸ್ ರೇಂಜ್ ನೀವು ಚೆಕ್ ಮಾಡ್ಬೋದು, 8200 ರೂಪಾಯಿ ಇರುವಂಥದ್ದು. ಇದು ಆಫರ್ ಡೇಯಲ್ಲಿ ಇರುವಂಥದ್ದು, ಆಫರ್ ಇಲ್ಲ ಅಂದರೆ 1000 ಅಥವಾ 500 ಜಾಸ್ತಿ ಆಗುತ್ತೆ. ಇದು ನೋಡ್ಬೋದು, ಇದು 8000 ರೂಪಾಯಿ ಇದೆ. ಇದೇ ಒಂದು ಕ್ಲೋನ್ ಪ್ರಾಡಕ್ಟ್ ಅಂದರೆ ಸೇಮ್ ಸಪೋರ್ಟ್ ಆಗೋವಂಥದ್ದು ಲಾಗಿಟೆಕ್ ಅವ್ರದ್ದಿರುವಂಥದ್ದು. ಇದರ ಒಂದು ಪ್ರೈಸ್ ರೇಂಜ್ ಬಂದುಬಿಟ್ಟು, ಇದು ಲಾಗಿಟೆಕ್ ಕಂಪ್ನಿ ಅವ್ರದ್ದು, ಇದು ಇರುವಂಥದ್ದು ಒಂದು 2795 ರೂಪಾಯಿ ಇರುವಂಥದ್ದು. ಇದು ಲಾಗಿಟೆಕ್ ಅವ್ರದ್ದೇ, ಇದು ಕೂಡ ನಿಮಗೆ ಮ್ಯಾಕು, ಮ್ಯಾಕ್ಬುಕ್ಕು, PC ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಇದು ಕೂಡ ನೋಡೋಕ್ಕೆ ಚೆನ್ನಾಗಿರುವಂಥದ್ದು. ಇದು ನೀವು ಪ್ರೈಸ್ ರೇಂಜ್ ಚೆಕ್ ಮಾಡ್ಬೋದು, 8000 ಒಂದು ಆ್ಯಪಲ್ ಪ್ರಾಡಕ್ಟ್ ಇದ್ದರೆ ಒಂದು ಲಾಗಿಟೆಕ್ ಅವ್ರದ್ದು 2795 ರೂಪಾಯಿ ಇರುವಂಥದ್ದು. ಸೊ ಸ್ವಲ್ಪ ಆ್ಯಪಲ್ ಅವ್ರದ್ದು ಜಾಸ್ತಿ ಆಯಿತು ಅನ್ಬೋದು. ಲಾಗಿಟೆಕ್ ಏನು ಅಂತ ಕೆಟ್ಟ ಕಂಪ್ನಿ ಅಂದರೆ ಅಷ್ಟೊಂದು ನೆಗೆಟಿವ್ ಕಂಪ್ನಿ ಏನಿಲ್ಲ, ಬಟ್ ಅದು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಹೋಗೋಣ ಅಮೆಝಾನ್ ಸಾರಿ ಆ್ಯಪಲ್ ಅವ್ರದ್ದು ಒಂದು ಮ್ಯಾಕಿಗೆ ಬೇಕಾದ್ರೆ ಒಂದು ಮೌಸು. ಈಗ ನೋಡ್ತಾ ಇರ್ಬೋದು ಇದರ ಒಂದು ಪ್ರೈಸ್ ರೇಂಜ್ ಬಂದುಬಿಟ್ಟು 6399 ರೂಪಾಯಿ ಇರುವಂಥದ್ದು. ಇದು ಆಫರ್ ಟೈಮಲ್ಲಿ, ಓಕೆನಾ, ಆಫರ್ ಇಲ್ಲ ಅಂದರೆ 1000 2000 ಜಾಸ್ತಿ ಆಗ್ಬೋದು. ಸೊ ಇದ್ರದ್ದೇ ಒಂದು ಬೇರೆ ಲಾಗಿಟೆಕ್ ಅವ್ರದ್ದು ನೋಡೋದಾದರೆ, ಲಾಗಿಟೆಕ್ ಅವ್ರದ್ದು ಇದು ಕೂಡ ಒಂದು ಆ್ಯಪಲ್ಲು ವಿಂಡೋಸು iOS ಡಿವೈಸಸ್ಗೆ ಕನೆಕ್ಟ್ ಆಗುವಂಥದ್ದು. ಇದ್ರ ಪ್ರೈಸ್ ರೇಂಜ್ ಬಂದುಬಿಟ್ಟು 2500 ಇರುವಂಥದ್ದು, 2249 ರೂಪಾಯಿ. ಸೊ ನೀವು ನೋಡ್ಬೋದು ಅಮೆಝಾನಿನ ಒಂದು ಸೇಲಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು 6399 ರೂಪಾಯಿಗೆ ಒಂದು ಆ್ಯಪಲ್ಲಿನ ಒರಿಜಿನಲ್ ಪ್ರಾಡಕ್ಟು. ಆದರೆ ಬೇರೆ ಕಂಪ್ನಿಯವರು ಮಾಡಿರೋ ಲಾಗಿಟೆಕ್ ಅವ್ರದ್ದು, ಇದು ಕೂಡ ಒಂದು ಚೆನ್ನಾಗಿರೋ ಒಂದು ಕಂಪ್ನಿನೇ, ಅದ್ರದ್ದು 2500 ಇರುವಂಥದ್ದು ನೋಡಿ. 4000 ಡಿಫ್ರೆನ್ಸ್ ಇರುವಂಥದ್ದು. ನೆಕ್ಸ್ಟು ಹೋಗೋಣ ಒಂದು ಆ್ಯಪಲ್ಲಿನ ಒಂದು ಕವರಿಗೆ, ಅಂದರೆ ಕೇಸ್ ಆ್ಯಪಲ್ 12ಗೆ ನಾನು ನೋಡ್ತಾ ಇರೋದು 12 Pro. ಓಕೆನಾ, ಈ 12 Pro ಇರುವಂಥ ಒಂದು ಲೆದರ್ ಕೇಸ್ ಆಗಿರುವಂಥದ್ದು. ಹಾಗೆ ಇದು ಯಾಕೆ ಇಷ್ಟು ಅಂದರೆ ಇದರಲ್ಲಿ ಮ್ಯಾಕ್ ಸೇಫ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅಂದರೆ ಮ್ಯಾಕ್ ಸೇಫ್ ಅಂದರೆ ಒಂದು ಅದರ ಹಿಂದೆ ಇರುತ್ತೆ, ಅದು ಒಂದು ವೈರ್ಲೆಸ್ ಚಾರ್ಜಿಂಗಿಗೆ ತುಂಬ ಸಪೋರ್ಟ್ ಆಗುತ್ತೆ. ಸೊ ಅದರದು ಇರುವಂಥದ್ದು. ನೆಕ್ಸ್ಟು ಇದೇನು ಮ್ಯಾಕ್ ಸೇಫ್ ಏನೂ ಇಲ್ಲ, ಮರಿ ನಮಗೆ ಕವರ್ ಬೇಕು ಅಂದರೆ ಒಂದು ಟಫ್ ಕವರ್ ಇರುವಂಥದ್ದು. ಹಾಗೆ ಮ್ಯಾಕ್ ಸೇಫಿಂದು ಎಷ್ಟು ಪ್ರೈಸ್ ರೇಂಜ್ ಅಂತ ಹೇಳಲಿಲ್ಲ ಅಂದರೆ 5900 ರೂಪಾಯಿ ಇರುವಂಥದ್ದು, ಹತ್ತಿರ 6000 ರೂಪಾಯಿ ಅನ್ಕೋಬೋದು, ಬರೀ ಲೆದರ್ ಕವರಿಗೆ 6000 ರೂಪಾಯಿ ಇರುವಂಥದ್ದು. ಸೊ ಒಂದು ಇನ್ನೊಂದು ಕಂಪ್ನಿ ಲೆಸ್ಸು, ಇದು ಟಫ್ ಕವರ್ ಅಂತ ಇದೆ, ಇದೊಂದು ಟ್ರಾನ್ಸ್ಪರೆಂಟ್ ಕವರ್ ಏನು ಕೊಟ್ಟಿರ್ತಾರೆ ಆ ಥರದ್ದು. ಇದಕ್ಕೆ ಪ್ರೈಸ್ ರೇಂಜ್ ಬರುವಂಥದ್ದು ಬರೀ 150 ರೂಪಾಯಿ. ಇದರಲ್ಲಿ ಮ್ಯಾಕ್ ಸೇಫ್ ಇಲ್ಲ, ಲೆದರ್ ಫಿನಿಶ್ ಇಲ್ಲ, ಏನಿಲ್ಲ, ಒಂದು ಸಿಲಿಕಾನಿಂದೆ ಸಿಲಿಕಾನ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಆಗಿರುವಂಥದ್ದು. ಇದಕ್ಕೆ ಬರೀ 150 ರೂಪಾಯಿ ಇರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಕಡೆ ಹೋಗೋಣ. ಇದೊಂದು USB-C ಲೈಟ್ನಿಂಗ್ ಕೇಬಲ್ವರೆಗೂ ಚಾರ್ಜರು, ಇದು ಆ್ಯಪಲ್ ಅವ್ರದ್ದು ಒಂದು 20 ವ್ಯಾಟ್ ಚಾರ್ಜರ್ ಆಗಿರುವಂಥದ್ದು. ಈಗ ಚಾರ್ಜರ್ ಕೊಡ್ತಿರೋ ಕಾಲದಲ್ಲಿ ಎಲ್ಲ ಈ ಒಂದು ಪ್ರಾಡಕ್ಟ್ನ ಜಾಸ್ತಿ ತಗೊತಾರೆ. ಸೊ ಇದರೊಂದು ಪ್ರೈಸ್ ರೇಂಜ್ ಬಂದು ನೋಡ್ಬೋದಾದರೆ 1899 ರೂಪಾಯಿ ಇರುವಂಥದ್ದು, 20 ವ್ಯಾಟ್ ಚಾರ್ಜರು, ಆ್ಯಪಲ್ ಅವ್ರದ್ದೇ, 1900 ರೂಪಾಯಿ ಅಂದ್ಕೊಳ್ಳಿ. ಓಕೆನಾ,
ಇದ್ರದ್ದೇ ನೆಕ್ಸ್ಟು ಬೇರೆ ಕಂಪ್ನಿಯವರು ಮಾಡಿರೋವಂಥದ್ದು ನೋಡೋಣ. ಸೊ ಇದು ನೋಡ್ಬೋದು, ಇದು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್ಲು ವಿತ್ 20 ವ್ಯಾಟ್ ಚಾರ್ಜರು. ಇದು ಪ್ರೈ ರೇಂಜ್ ಇರುವಂಥದ್ದು 549 ರೂಪಾಯಿ. ಇದು ಕೂಡ ನಿಮಗೆ ಪ್ರೋ 12 ಮಿನಿ ಪ್ರೋ ಮ್ಯಾಕ್ಸು 13 ಕೂಡ ಸಪೋರ್ಟ್ ಆಗೋವಂಥದ್ದು. ಇದು 13 ಪ್ರೋ ಮ್ಯಾಕ್ಸು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್ ನೋಡ್ಬೋದು. ಇದು 500 ರೂಪಾಯಿ ಇದ್ದರೆ ಅದು 1900 ರೂಪಾಯಿ ಇರುವಂಥದ್ದು. ಸೊ ನಿಮ್ಮ ವಿಚಾರ ಒಟ್ಟು ಇನ್ನು ಚಾರ್ಜರ್ಗಳಲ್ಲಿ ಒಂದು ಅದ್ರ ಕಂಪ್ನಿದೆ ತಗೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಬೇರೆ ಕಂಪ್ನಿ ತಗೊಂಡು ಮೊಬೈಲ್ ಬ್ಲಾಸ್ಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ. ಸೊ ನೆಕ್ಸ್ಟು ಒಂದು ಆ್ಯಪಲ್ಲಿನ ಒಂದು ಈ ಐಪ್ಯಾಡ್ ಅಥವಾ ಒಂದು ಟ್ಯಾಬ್ ಅಂತ ಅಂತೀವಿ ಅದಕ್ಕೆ ಒಂದು ಲೆದರ್ ಫಿನಿಷನ್ ಒಂದು ಕವರ್ ನೋಡೋಣ. ಇದು ಆ್ಯಪಲ್ ಅವ್ರದ್ದೇ ಒರಿಜಿನಲ್ ಪ್ರಾಡಕ್ಟ್ ಆಗಿರುವಂಥದ್ದು. ಸೊ ಇದು ಪ್ರೈಸ್ ರೇಂಜ್ ಇರುವಂಥದ್ದು 3918 ರೂಪಾಯಿ. ಲೆದರ್ ಫಿನಿಷು ವಿತ್ 8th generation ಐಪ್ಯಾಡ್ ಅವ್ರಿಗೆ ಸಪೋರ್ಟ್ ಆಗುತ್ತೆ. ಒಂದು ಎಲೆಕ್ಟ್ರಾನಿಕ್ ಅರೇಂಜ್ ಅಂತ ಏನೋ ಕಲರ್ ಇದೆ, ಬಟ್ ಇದ್ರ ಪ್ರೈಸ್ ರೇಂಜ್ ಬಂದುಬಿಟ್ಟು 3918 ರೂಪಾಯಿ ಇರುವಂಥದ್ದು. ಸೊ ಇದ್ರದ್ದೇ ಒಂದು ಸೇಮ್ ಪ್ರಾಡಕ್ಟು ಬೇರೆ ಕಂಪ್ನಿಯಲ್ಲಿ ಎಷ್ಟಿದೆ ಅಂತ ನೋಡೋಣ. ಸೊ ನೀವು ನೋಡ್ಬೋದು ಇದು ಈಗ ಬ್ಲ್ಯಾಕ್ ಕಲರ್ದು ಪ್ರಾಡಕ್ಟ್ ಇರುವಂಥದ್ದು. ಇದು ಅಂದು ಆ್ಯಪಲ್ ಐಪ್ಯಾಡ್ಗಳಿಗೆ ಸಪೋರ್ಟ್ ಆಗೋದು. ನಿಮಗೆ ಬೇಕಾಗಿದ್ದು ಒಂದು ಮಾಡೆಲ್ಗಳಿಗೆ ತಗೋಬೋದು, ಬಟ್ ಇದು ನಾನು ನೋಡಿರೋ ಮಾಡೆಲ್ ಬಂದುಬಿಟ್ಟು ಐಪ್ಯಾಡ್ 9.7 ಇಂಚಿಂದು 2018-17 ಮಾಡೆಲ್ಗೆ. ಇದು 6th generation. ಇದು ಪ್ರೈಸ್ ಬಂದಿರುವಂಥದ್ದು 549 ರೂಪಾಯಿ. ಅದು 8th generation ನಿಮಗೆ 4,000 ರೂಪಾಯಿ ಇರುವಂಥದ್ದು. ಇದು 6th-7th generation ಆಗಿರೋದ್ರಿಂದ 549. ನೀವು 8th generation ತಗೊಂಡು ಒಂದು ಇದಕ್ಕೆ ಒಂದು 300-400 ರೂಪಾಯಿ ಜಾಸ್ತಿ ಆಗ್ಬೋದು, ಬಿಟ್ಟು 900 ರೂಪಾಯಿ 1,000 ರೂಪಾಯಿ ಅಂದ್ಕೊಳ್ಳಿ. ಬಟ್ ಡಿಫ್ರೆನ್ಸ್ ನೋಡ್ಬೋದು ನೀವು, ಅದು 4,000 ರೂಪಾಯಿ ಇದೆ, ಇದು 900 ರೂಪಾಯಿ ಇದೆ. ಸೊ ಡಿಫ್ರೆನ್ಸ್ ನೋಡ್ಬೋದು, ಬಟ್ ಅದು ಲೆದರು, ಇದು ಮಾಮೂಲಿ. ಸೊ ಹಾಗಾಗಿ ಈ ಒಂದು ಲೆದರ್ ಕೇಸ್ನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಬೋದು, ಪ್ರೈಸು ಉಳಿಸ್ದಂಗೆ ಆಗುತ್ತೆ. ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಇದನ್ನು ತಗೋಬೋದು. ಬಟ್ 4,000 ಇದು 500-600 ರೂಪಾಯಿ, ಒಂದು ಜಾಸ್ತಿ ಜನ್ರೇಷನ್ ಆದರೆ 900 ರೂಪಾಯಿ ಆಗುತ್ತೆ. ಸೊ ಈಗ ನೆಕ್ಸ್ಟು ಪ್ರಾಡಕ್ಟ್ ಕಡೆ ಹೋಗೋಣ. ಅದು ಐ ಪೆನ್ಸಿಲ್ಲು, ಆ್ಯಪಲ್ ಪ್ಯಾಡ್ಗಳಿಗೆ ಐಪ್ಯಾಡ್ಗಳಿಗೆ ಪೆನ್ಸಿಲ್ ಕೊಡ್ತಾರಲ್ಲ ಬರೆಯೋಕ್ಕೆ, ಅದು ಒರಿಜಿನಲ್ ಪೆನ್ಸಿಲ್ ಇರುವಂಥದ್ದು 8,999 ರೂಪಾಯಿ ಒಂದು ಪೆನ್ಸಿಲಿಗೆ ನಾವು ಕೊಡಬೇಕಾಗುತ್ತೆ. ಫಾರ್ ಓನ್ಲಿ ಒಂದು ಪೆನ್ಸಿಲ್, ಅದೇನಿಲ್ಲ ಬರೆಯೋದಷ್ಟೇ, ಅದು ಒಂದು ಬಟನ್ ಇಲ್ಲ ಕ್ಲಿಕ್ ಅಥವಾ ಸ್ಮಾರ್ಟ್ ಫೀಚರ್ ಇಲ್ಲ ಅನ್ಕೊತೀನಿ ಇದರಲ್ಲಿ, ಓಕೆನಾ. ಬಟ್ ಇರೋದು 9,000 ರೂಪಾಯಿ ಒಂದು ಪೆನ್ಸಿಲ್ಗಿದೆ, ಅದೇ ಸೇಮ್ ಕ್ಲೋನ್ ಪ್ರಾಡಕ್ಟ್ ಅಂದರೆ ಬೇರೆ ಕಂಪ್ನಿಯವ್ರು ಮಾಡಿರೋದು. ಸೊ ನೀವು ನೋಡ್ಬೋದು ಬಂತು, ಇದು ಇರುವಂಥದ್ದು 369 ರೂಪಾಯಿ, 3,000 ಅಲ್ಲ 369 ರೂಪಾಯಿ. ಯಾವ ಬೇರೆ ಕಂಪ್ನಿದು ಇದು, ಬಟ್ ವರ್ಕ್ ಆಗುತ್ತೆ ಅನ್ಬೋದು. ಇದು ನೋಡ್ಬೋದು ನೀವು ಸೇಮ್ ಅದೇ ರೀತಿ ಇರುವಂಥದ್ದು. ಏನು ಆ್ಯಪಲ್ಲೆಲ್ಲ ಬಿಟ್ಟರೆ ಕೆಲಸ ಅಂತೂ ಅದೇ ಮಾಡುತ್ತೆ, ಬರೆಯುತ್ತೆ. ಇದು ಕೂಡ ಸೇಮ್ ಇರುವಂಥದ್ದು, ಇದರಲ್ಲೂ ಒಂದು ಟಿಪ್ಗಳೆಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ ತೊಗೊಳೋಕ್ಕೆ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟು ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಆ್ಯಪಲ್ ಅವ್ರದ್ದು ಟ್ಯಾಗ್, ಓಕೆನಾ. ಇದು ನಾನು ಸರ್ಚ್ ಮಾಡಿ ತೋರಿಸ್ತೀನಿ, ಆ್ಯಪಲ್ TAG. ಸೊ ಇದು ಈ ಒಂದು ಆ್ಯಪಲ್ನ ಒಂದು ಟ್ಯಾಗ್ ಪ್ರೈಸ್ ಬಂದುಬಿಟ್ಟು 2,500 ರೂಪಾಯಿ ಇರುವಂಥದ್ದು. ಇದು ಆಫರ್ ಟೈಮಲ್ಲಿ, ಆಫರ್ ಮುಗಿದಾದ್ಮೇಲೆ ಒಂದು 3,000-3,500 ಆಗ್ಬೋದು ಅನಿಸುತ್ತೆ. ಸೊ ನೋಡ್ಬೋದು ಇಷ್ಟು ದಪ್ಪನೇ ಪ್ರಾಡಕ್ಟ್ಗೆ ನೀವು ಒಂದು 3,000-2,500 ಕೊಡಬೇಕಾಗುತ್ತೆ. ಸ್ವಲ್ಪ ಆ್ಯಪಲ್ ಅವ್ರದ್ದು ಎನಿ ಟೈಮ್ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟೊಂದು ಕಂಪೇರಿಂಗ್ ವೀಡಿಯೋನ ಇವತ್ತು ನಾನು ಮಾಡಿದ್ದು. ಇದು ಹಳೆ ವೀಡಿಯೋ ಒಂದು ಮಾಡಿದ್ದೆ ಆ್ಯಪಲ್ ಪ್ರಾಡಕ್ಟ್ಸ್ಗಳ್ದು ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಅಂತ, ಅದೇ ರೀತಿ ಇದು ಕಂಪೇರಿಂಗ್ ವೀಡಿಯೋ ಆಗಿತ್ತು. ನನಗನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ. ಲೇಟಾಗಿ ಬಂದಿದೆ ವೀಡಿಯೋ, ಒಂದು ತಿಂಗಳಾದಮೇಲೆ ಗ್ಯಾಪ್ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ಹಾಗೆ ನೆಕ್ಸ್ಟು ಇನ್ನು ಬೇರೆ ಕಂಪ್ಯಾರಿಸನ್ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ ಇದೇ ರೀತಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.